ಅರ್ಜುನ ಅನ್ನೋರು ಅವ್ರ ತಮ್ಮ ನಮ್ಮ ಹತ್ರನೇ ಬಂದು ಸುಮಾರು ಸರಿ ಎಸ್ಪಿಟ್ ಗಿಸ್ಪಿಟ್ ಆಡ್ಕೊಂಡು ಕೂತ್ಕೊಂಡು ನಿಮ್ಮನ್ನ ಏನ್ ಕರೆಯೋನು ಅರ್ಜುನ? ನಮ್ಮನ್ನ ಅಣ್ಣ ಅಂತ ಕರಿತಾ ಇದ್ದು ಮಾದೇ ಅವರೆಲ್ಲ ಏನ ನಾಯ ಪೋಡ ತಂಬಿ ವಾಡ ತಂಬಿ ಅಂತ ತಂಬಿ ಅಂತ ಕರೆಯೋರು ಅವ್ರು. ಅರ್ಜುನ ನಮ್ಮ ಜೊತೆ ಕೂತ್ಕೋತಾ ಇದ್ದ. ಅವನು ಈ ರೋಡು ಕಾಂಟ್ರಾಕ್ಟ್ ತಗೊಂಡಿದ್ದ, ಗೋಪಿನಾಥಮ್ ಹೋಗೋ ರೋಡ್ ಕಾಂಟ್ರಾಕ್ಟ್ ತಗೊಂಡಿದ್ದ ಅವನು, ಮೋರಿ ಕಟ್ಟೋದಕ್ಕೆ, ಹಳ್ಳಕ್ಕೆ ಮೋರಿ ಕಟ್ಟೋದಕ್ಕೆ ಅರ್ಜುನನ್ ಅವ್ರು ತಗೊಂಡಿದ್ರು. ಆವಾಗ ನಮ್ಮ ಹತ್ರ ಬಂದು ಕೂತ್ಕೋತಿದ್ರು ಅಲ್ಲಿ ಮೋಹನಯ್ಯ, ನಾನು ಮತ್ತೆ ಮಾದೇವಪ್ಪ ದಫೇದಾರರು, ಮೂರು ಜನ ಇಲ್ಲಿಂದ ಟೀನೇ ಕುಡ್ಕೊಂಡು ಹೋದ. ನಾವು ಟೀ ಕುಡ್ಕೊಂಡು ಹೋದೋ ಬೆಟ್ಟದಿಂದ, ಮಾದೇಶ್ವರನ ಬೆಟ್ಟದಿಂದ ಪಾಲಾರಿಗೆ. ಅಲ್ಲಿ ಸರಿ, ನಾನು ಮಾಮೂಲಿ ಅಲ್ಲಿ ಹೋಗಿ ಪುನಃ ರಿಟರ್ನ್ ಬರ್ಬೇಕು ನಾನು. ಆಮೇಲೆ ಇಲ್ಲಿ ಬಂದು ಫಾರೆಸ್ಟ್ ಆಫೀಸ್ ಹತ್ರ ಬಂದ್ಮೇಲೆ ಮೋಹನಯ್ಯ ಸುಟ್ಬಿಟ್ಟಿದ್ದಾರೆ, ಈಚೆ ಕಡೆ ಕೂಮಿಂಗ್ ಮಾಡಿ ಅಂತ ಕಳಿಸ್ತಾರೆ. ಅವ್ರು ಇಲ್ಲಿಂದ ಕೆಳಗೆ ರೋಡ್ ಇಷ್ಟು ದೂರ ಹೋಗ್ಬಿಟ್ಟು ಮರಿಯಾಗಿ ಆಗ ಬಟ್ಟಿ ಪೊಲ್ ಬಟ್ಟಿಯೊಡೆ ಗನ್ನೆಲ್ಲ ಸೇರಾಕು ಕೂತ್ಕೊಂಡು ಹರಟೆ ಹೊಡೆದ್ಬಿಟ್ಟು ತಿರುಗಿ ಈ ಟೈಮ್ ಆಯ್ತಲೆ, ಓ ಈಗ ಮೈಲ್ ಬೆಟ್ಟು ಹತ್ಬಿಟ್ಟು ಹೇಳ್ತೀನಿ ಸರ್ ಅಂತ ಮೆಸೇಜ್ ಕೊಟ್ಬಿಟ್ಟು ಅಷ್ಟೇ ಕ್ಲೋಸ್. ಯಾರು ಸರ್ ಹೋಯ್ತಾರೆ? ಯಾರು ಹೋಗ್ಮಿಲ್ಲ. ಅಡಿ ಪಾರ್ಲರ್ಗೆ ಒಬ್ರು ವಯಸ್ಸಾದ ಮುದುಕರು, ಅವರು ವಯಸ್ಸಾದ್ರು ಫಾರಿಸ್ಟ್ರು, ಅವ್ರೇನ್ ಮಾಡ್ಬಿಟ್ಟಾರೆ ಅಲ್ಲಿ ಸಿನ್ಕಾವಲ್ದಿದ್ದು ಅಂತ ಅಡಿ ಪಾರ್ಲರ್ಗೆ ಹೋಗ್ಬಿಟ್ಟಾರೆ ಡ್ಯೂಟಿಗೆ. ಅವತ್ತು ನಾನು ಹೋಗಿರ್ನಿಲ್ಲ. ಅಪ್ಪನಿಗೆ ಏನು ಮಾಡಿದ್ರೆ ಬ್ಯಾರ್ ಜಲ ಕಿಚ್ಚಿಡೋದು, ಕಾಲು ಒದೆಯೋದು, ಆಮೇಲೆ ಕೈಲೆಲ್ಲ ಒಡೆಯೋದು, ಅವ್ರಿಗೆ ಟಾರ್ಚರ್ ಕೊಡೋದು. ಈರಪ್ಪನ ಕಡೆ ಇರಿ ಎಲ್ಲ ಗುಂಪು, ಈರಪ್ಪನ ಬಂದು ಕಾಲು ಸೇರಿಸೋದಿಯೋದು, ಗನ್ನೆತ್ತ ಅವ್ರ ಎದೆ ಮೇಲೆ ಮಡಗೋದು, ಅವ್ರಿಗೊಂದು ಅರ್ಧ ಗಂಟೆ ಟಾರ್ಚರ್ ಮಾಡಿದ್ರೆ ಒಡೆದಾಗ್ತೀನಿ ಮುಗಿಸ್ಬಿಡ್ತೀನಿ ಅಂತ. ಅದು ಅಡಿ ಪಾಲೆ ನಡೆದಿದ್ದು ಸುಬ್ರಹ್ಮಣ್ಯ ಅಂತ ಫಾರಿಸ್ಟ್ ಹೆಸರು. ಅವರು ಒಂದು ಎರಡು ಮೂರು ವಾಚರ್ಗಳೋಗ್ರು ಸರ್, ನಮ್ಮ ಕಡೆ ವಾಚರ್ ಪಾರ್ಲರ್ಲ್ಲಿ ಕರ್ಕೊಂಡು ಹೋಗ್ರು ಒಂದ್ ಎರಡು ಮೂರು ಸೀಟು. ಅವ್ರ ಗ್ಯಾಂಗ್ ಯಾವಾಗ ಅಟ್ಯಾಕ್ ಮಾಡಿದ್ರೆ ಇವರೆಲ್ಲ ಬಿದ್ದು ಓಡ್ ಬಂದ್ಬಿಟ್ರು. ನಮ್ಮ ಅಲ್ಲಿ ಹೋಗಿದ್ ಗ್ಯಾಂಗ್ ಓಡ್ ಬಂದ್ಬಿಟ್ರು. ಈ ಫಾರೆಸ್ಟ್ ಒಬ್ಬರೇ ಸಿಕ್ಕಾಕೊಂಡ್ರು. ಆಗ ಬ್ಯಾರ್ ಜಲ ಕಿಚ್ಚಿಡೋದು, ಆಮೇಲೆ ಮೈಗೆಲ್ಲ ಹೋಗಿ ಕಪ್ ಕಪ್ಪಲ್ಲಿ ಕೊಡಿಯೋದು, ಸಾಯಿ ಸಾಕ್ಬಿಡ್ತೀನಿ ಅಂತ ಈರಪ್ಪ ಟಾರ್ಚರ್ ಕೊಟ್ಟಾರೆ. ಪೊಲ ಟಾರ್ಚರ್ ಅಪ್ಪನಿಗೆ, ಅವನಿಗೆ ಜರ ಬೇದಿ ಎಲ್ಲ ಬಂದ್ಬಿಡ್ತಾ ಆವತ್ತಿನಿಂದ ಅವನು ನನಗೆ ಬೆಟ್ಟವೇ ಬೇಡ ಅಂತ ಟ್ರಾನ್ಸ್ಫರ್ ಮಾಡ್ಕೊಂಡು ಹೊಂಟೋಗ್ಬಿಟ್ಟ. ಬೆಟ್ಟನೇ ಬಿಟ್ಟು ಹೊಂಟೋದ ಬೇಡಪ್ಪ ಸ್ವಾಮಿ ಅವನ ಸವಾಸ ಅಂದ್ಬಿಟ್ಟು ಈ ಥರ ಮಾ ಟಾರ್ಚರ್ ಕೊಟ್ಟಿದ್ಮೇಲೆ ವಯಸ್ಸಾದ ಯಜಮಾನ ಪಾಪ ಅವರು ಜೊತೆಲಿ ಹೋಗಿ ದುಡುಗರು ಬಿಟ್ಬಿಟ್ಟು ಓಡ್ ಬಂದ್ಬಿಟ್ರು. ಈರಪ್ಪನ ಗ್ಯಾಂಗ್ ಇವರೊಬ್ಬರೇ ಸುತ್ತಾರಿದ್ಬಿಟ್ರು, ಎಲ್ಲ ಬ್ಯಾಕ್ ಗ್ರೌಂಡ್ ಹೋಗ್ಬಿಟ್ರು. ಇವರು ಶಿಕ್ಷಕರಾಗಿ ಬಂದು ಹೊಡೆಯೋದು, ಅವ ಒಂದೇ ಹೇಟ್ ಹೊಡೆಯೋದು, ಇನ್ನೊಬ್ಬ ಬಂದು ನಿನ್ಗೆ ಬ್ಯಾರ್ಜ್ ಹತ್ಗಂತ ಕಿಚ್ಚಿಡೋದು, ಇನ್ನೊಬ್ಬ ಬಂದು ಸಲ್ಟೆಲ್ಲ ಕಿತ್ತಿಡೋದು, ಹಿಂಗೆ ಮಾಡಿಬಿಟ್ರು. ಒಂದು ಗಂಟೆ ಟೈಮ್ ಆಟಾಡಿಸ್ಬಿಟ್ಟರು ಅವ್ರ ಪಾಪ. ಆಮೇಲೆ ಅಲ್ಲಿಂದ ಬಂದು ಅಷ್ಟು ಟಾರ್ಚರ್ ಕೊಟ್ಟು ಬಿಟ್ಟು ಕಳಿಸ್ತಾರೆ. ಆಮೇಲೆ ಅವ್ರಿಗೆ ಜ್ವರ ಎಲ್ಲ ಬಂದ್ಬಿಡ್ತಿಲ್ಲ, ಬಂದು ಅಡ್ಮಿಂಟ್ ಹಾಸ್ಪಿಟಲ್ಗೆ ಅಡ್ಮಿಂಟ್ ಆಗಿದ್ದೆ. ನಾ ಕೆಲಸ ಮಾಡೇನು ಸರ್, ನಾ ಹೇಳ್ಕೊಂತಿಲ್ಲ. ಮೆಟ್ಟುಗಲ್ಲು, ಮೆಟ್ಟುಗಲ್ಲಿ ನಡೆದ್ಬೇಕಾದ್ರೆ ಹೇಳ್ಬೋದು. ದಿನೇಶು ಜಗನ್ನಾಥ್ ಅಂತ ಎಲ್ಲ ಹೋಗಿದ್ದೀರಿ ಸರ್, ಒಂದು ಐದು ಸೀಟು ಹೋಗಿರ್ಬೇಕಾದ್ರೆ ಬೆಳಗ್ಗೆ ಬಿಟ್ಬಿಟ್ಟಾರೆ ಹೊಗೇನಕಲ್ಲು ಊಟ ಮಾಡಿಸ್ಬಿಟ್ಟು ಎರಡು ಜೀಪ್ ಮಾಡಿಕೊಂಡು ಹೋಗಾರೆ. ಅಲ್ಲಿ ಹೊಗೇನಕಲ್ಗೆ ಹೋದಾಗ ಯಾರ ಇನ್ಫಾರ್ಮೇಶನು ಈ ಥರ ಹೋಗಾರೆ ದಿನೇಶು ಜಗನ್ನಾಥ್ ಈಗೆಲ್ಲ ಇನ್ಸ್ಪೆಕ್ಟ್ರ್ಗಳು ಹೋಗಾರೆ ಅಂತ ಈರಪ್ಪನಿಗೆ ಹೇಳೋರು. ಅಲ್ಲಿ ಇಕ್ಕಟ್ಕಲ್ಲು ಅಂತ ಒಂದು ಕರಿಕಲ್ಲು ಕೋರೆ ಬರ್ತದೆ, ಕೋರೆ ಆ ಕೋರೆಯಲ್ಲಿ ಒಂದು ಸುಂಕತ್ತಿ ಮರ ಇದೆ, ಅಲ್ಲಿ ಎಲ್ಲ ಇವರು ಕಟ್ಟೆ ಕಟ್ಬಿಟ್ಟು ಎಲ್ಲ ಐಡಿಯಾ ಮಾಡಿಬಿಟ್ರು. ಇವರು ಬರೋ ಗಂಟೆ ಇನ್ಫಾರ್ಮೇಶನ್ ಹೊಗೇನಕಲ್ಲಿಂದ ತಂದು ಕೊಟ್ಬಿಟ್ಟವ್ರೆ, ಏನೋ ಈರಪ್ಪನ ಕಡೆಯವರು ಹಿಂಗೆ ಹಿಂಗೆ ಹೋಗಾರ ಹಿಂಗೆ ವೈಟ್ ಡ್ರೆಸ್ಸಲ್ಲಿ ಬರ್ತಾರೆ ಎಲ್ಲ ರೌಂಡ್ ಅಪ್ ಆಗಿಬಿಡಿ ಅಂತ. ನಾವು ಊಟ ಮುಗಿಸ್ಕೊಂಡು ಬಿಟ್ಟವ್ರು ಅಲ್ಲಿಂದ ಸರ್, ಊಟ ಮುಗಿಸ್ಕೊಂಡು ಫೈರಿಂಗ್ ಶುರುವಾಯಿತು ಅಲ್ಲಿಂದ. ಚೈಕಲ ಇವರಿಗೆ ಫುಲ್ ಫೈಟಿಂಗ್ ದಡ್ಡ 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 ನೋಡಿದ್ದಾರೆ. ಆಗ ಒಬ್ಬರು ಇನ್ನೊಬ್ಬರು ಫೈಟ್ ಮಾಡ್ಯಾರ, ಅವರು ಒಂದು ಕೈಲಿ ರಿವಾಲ್ವರ್ ಹೊಡೆಯೋದು ಹಂಗೆ ತಪ್ಪಿಸೋದು. ಇನ್ನೊಬ್ಬರು ರೇಂಜ್ ಆಫೀಸರು ಅದೇ ಬಂದು ಡ್ಯೂಟಿಗೆ ಸೇರಿ ಒಂದು ತಿಂಗಳೂ ಆಗಲಿಲ್ಲ. ಅವರು ಒಳಗೆ ಹೋಗಿ ಬಿದ್ದೆ ಮಾಹಿತಿ ಕೊಟ್ಟವ್ರೆ ಅವ್ರಿಗೆ ಜಾಸ್ತಿ ಹೊಗೇನಕಲ್ಲು ಹೋಗಿ ಸೇರಿ ಕಾಡೊಳಗೆ ಒಳೆ ಆರ್ಬಿಟ್ರು ಕಾವೇರಿ ಒಳೆನ. ಅವ್ರಿಗೆ ಅಲ್ಲಿ ಬುರುಡೆಗೊಂದು ಎರಡು ಬಾಲ್ಸ್ ಬಿದ್ದುಬಿಟ್ಟು ಚಿಕ್ಕ ಚಿಕ್ಕ ಶ್ರೀನಿವಾಸ ಅಂತ ಅದೇ ಡ್ಯೂಟಿಗೆ ಬಂದು ಒಂದು ಒಂದು ತಿಂಗಳೂ ಆಗಿರಲಿಲ್ಲ. ಎಲ್ಲ ಹೊಗೇನಕಲ್ಲಿಗೆ ಸೇರ್ಕೊಂಡು ಹೋಗಿದ್ರು ಸರ್. ಅವರೆಲ್ಲರೂ ಊಟ ತಿಂಡಿ ಪಾರ್ಟಿ ಮೀನು ಇವೆಲ್ಲ ತಿನ್ಕೊಂಡು ಪಾರ್ಟಿ ಮುಗಿಸ್ಕೊಂಡು ಬರುವಾಗ ಕತೆ ನಡೆದಿರು ಸಾಯಂಕಾಲ ಸರ್. ನಾನು ಡಿಪಾರ್ಟ್ಮೆಂಟೇ ಬಿಟ್ಬಿಟ್ಟು ಸರ್ ನಾನು ತಪ್ಪಿಸ್ಕೊಳಕ್ಕೆ ಸಂಜೆ ಶರ್ಗೂರು ಅಂತ ಅಲ್ಲೇ ಒಂದು ಗದ್ದೆಲಿ ಹೋಗಿದ್ದಿ. ಎರಡು ವರ್ಷ ನಾನು ಡ್ಯೂಟಿಗೆ ಬರಲಿಲ್ಲ. ನಾನು ತಪ್ಪಿಸ್ಕೊಳಗೆ ನಂಗೆ ಕಷ್ಟ ಆಯಿತು, ನಮಗ್ಯಾರು ಸಪೋರ್ಟ್ ಮಾಡಿರಲಿಲ್ಲ. ನೀನಕ್ಕೆ ಹೋದೆ, ನಿನ್ನ ಸೀಟಿಗೆ ಹೋದೆ, ನಿನ್ನ ಸಾಯಿನವರು ಎಲ್ಲರೂ ನಮ್ಮ ಆಫೀಸ್ಲೇ ಆಯ್ತಿದ್ದಿಲ್ಲ. ಆಗ ಯಾಕಂದ್ರೆ ಕೆಣಕಕ್ಕೆ ಹೋದೆ, ಚಿಕ್ಕ ಕೊಬ್ಬೆದ್ಕೊಂಡು ಹೋದೀಯಾ ಅನುಭವಿಸೋನವರು, ನಮಗೆ ಸಪೋರ್ಟ್ ಇಲ್ಲ. ಆಗ ಸಪೋರ್ಟ್ ಯಾರು ಮಾಡಲಿಲ್ಲ ಸರ್, ನಮ್ಮೂರು ಯಾರು ಯಾರು ಮಾಡಲಿಲ್ಲ, ನಮ್ಮವ್ರು ಸಪೋರ್ಟ್ ಮಾಡಲಿಲ್ಲ. ಅವ ಮಾಡೋದು ಕೆಟ್ಟ ಕೆಲಸಕ್ಕೆ ನಮ್ಮ ಹಾಸ್ಪಿಟಲ್ ಮತ್ತು ಸಾಹೇಬ್ರ ಮೇಲೆ ಟ್ರಾನ್ಸ್ಫರ್ ಕಳ್ಬಿಡಿ, ಇವನ್ ಇಲ್ಲಿ ಇರೋದು ಬೇಡ ಅಂತ ಎಲ್ಲ ಫೋರ್ಸ್ ಮಾಡಿ ಏನ ಕಥೆ ಮಾಡಿದ್ರು. ಸಪೋರ್ಟ್ ದನಿನ ದೊಡ್ಡಿಯಿಂದ ಹಿಡಿದು ಸಪೋರ್ಟ್ ಇತ್ತು ಸರ್. ಇಲ್ಲಿ ದೊಡ್ಡಿ ಅಂದ್ರೆ ದನಿಯಲ್ಲಿ ಈಗ ದನ ಇಲ್ವಾ, ಹಳ್ಳಿ ಪಳ್ಳಿ ಇದು, ಕಾಡಲ್ಲಿ ದೊಡ್ಡಿ, ಅಲ್ಲಿ ಹಾಲು ಕೊಡೋದು, ಹಸಿಟ್ ಕೊಡೋದು, ಮೊಸರು ಮಜ್ಜಿಗೆ ಕೊಡೋದು ಈರಪ್ಪನಿಗೆ, ಇವೆಲ್ಲ ನಡೆದ ಸರ್. ಆ ಫಾರೆಸ್ಟ್ ಒಳಗೆ ಬಾಣ್ಕೊಬೆ ಅಂತ ಹೋದ್ರೆ ಅಲ್ಲಿ ದನಿನ ದೊಡ್ಡಿಗಳು, ಆ ದೊಡ್ಡಿಯಿಂದ ಹಾಲು ಮುದ್ದೆ ಅವನು ಕೊಡೋದು. ಮತ್ತೆ ಸೇರ್ಕೊಂಡ್ರ? ನಾನು ಎರಡು ವರ್ಷ ಬಿಟ್ಟು ಆಮೇಲೆ ಬಂದು ಸೇರಿದ್ವಿ ಸರ್. ಎಸ್ ಟಿ ಎಫ್ ಗೆ ಮಾಡಲಿಲ್ಲ ಕೆಲಸನ? ಎಸ್ ಟಿ ಎಫ್ ಮಾಡಿದ್ದೆ ಸರ್, ಹೋಗಿದ್ದೆ ಎಸ್ ಟಿ ಎಫ್ ಜೊತೆಲಿ, ಶಂಕರ್ ಬಿದ್ರಿ ಸಾಹೇಬ್ ಜೊತೆಲಿ ಹೋಗಿದ್ದೆ, ಎಲ್ಲ ಕಡೆನೂ ಆಗಿದ್ದ. ಕೋಳಿ ಸರ್ಕ ಅಂದ್ರೆ ಹೇಳಿ ಈರಪ್ಪ ವೈದ್ಯರ ನೋಡಿ ಪೈರ್ ಮಾಡೋದು ಎಸ್ ಟಿ ಎಫ್ನವರು. ಆಮೇಲೆ ದಿವ್ಸಕ್ಕೊಂದು ಊಟ, ಬೆಳಗ್ಗೆ ಒಂದು ಟೈಮ್ ತಿಂಡಿ,
ತಿರುಗಿ 8 ಗಂಟೆಗೆ ಒಂದು ಪಾರ್ಸಲ್. ನಿಮ್ಮ ಕೆಲಸ ಏನಾವಾಗ ಎಷ್ಟು ಆಗ ಅವರ ಜೊತೆಲಿ ಹೋಗಬೇಕು ಎಷ್ಟು ಅವ್ರ ಜೊತೆಲಿ ಎಲ್ಲಿ ಮುಂದೆ ಹೋಗ್ಬೇಕು ಮುಂದೆ ಹೋಗ್ಬೇಕು ಅವ್ರ ಮಧ್ಯೆ ದಾರಿ ತೋರಿಸ್ಕೊಂಡು ಹೋಗ್ಬೇಕು ಇಷ್ಟು ಈ ರೋಡ್ ಅಷ್ಟು ಹೇಳಿಬಿಟ್ಟು ಅವರೇನು ಆರಾಮಾಗಿ ಕೂತ್ಕೊಳ್ಳೋರು ಅಷ್ಟೇ ಪೊಲೀಸ್ನವ್ರು ಎಸ್ ಎಫ್ ನೋಡಿ ಬ್ಯಾಟ್ರಿಯಾಗುತ್ತೆ ಅದನ್ನೆಲ್ಲ ಸರ್ ಜಾಸ್ತಿ ಅವ್ರ ಪಕ್ಕದಲ್ಲೇ ಎಪ್ಪನ್ಸಿ ತೀರ್ದು ಎತ್ಕೊಂಡು ಹೋಗ್ಬೋದು ಆ ಥರ ಕಚೇರಿನೆಲ್ಲ ನಡೆದು ಬಿಟ್ಟದು ಈಗ ಹೋಗೋ ಗ್ಯಾಂಗಲ್ಲಿ ಇರೋದು ಇಪ್ಪದವರು ಪೆರಿಗುಳಿ ಅಂತ ಒಂದು ಕ್ಯಾಂಪ್ ಅಲ್ಲಿ ಹೋಗಿ ಪೆರಿಗುಳಿಲಿ ಅಟ್ಯಾಕ್ ಮಾಡಿ ಕಳಿಸ್ತಾರೆ ಶಂಕರ್ ಬೇದಿ ಸರ್ ಯಾರಾದ್ರು ಲೀಡ್ ಇನ್ಸ್ಪೆಕ್ಟರ್ ಎಸ್ ಪಿ ಇರ್ತಾರಲ್ಲ ಇಂಥ ಕಡೆ ಕೂಮಿಂಗ್ ಮಾಡಿ ಅಂತ ಕಳಿಸ್ತಾರೆ ಅವ್ರು ಇಲ್ಲಿಂದ ಕೆಳಗೆ ರೋಡ್ ಇಷ್ಟು ದೂರ ಹೋಗ್ಬಿಟ್ಟು ಮರಿಯಾಗಿ ಆಗ ಬಟ್ಟಿ ಪೊಲ್ಲು ಬಟ್ಟಿ ಒಡೆ ಗನ್ನೆಲ್ಲ ಸೇರಾಕು ಕೂತ್ಕೊಂಡು ಹರಟೆ ಹೊಡೆದ್ಬಿಟ್ಟು ತಿರುಗಿ ಈ ಟೈಮ್ ಆಯ್ತದೆ ಓ ಈಗ ಮೈಲ್ ಬೆಟ್ಟ ಹತ್ಬಿಟ್ಟು ಹೇಳ್ತೀನಿ ಸರ್ ಅಂತ ಮೆಸೇಜ್ ಕೊಟ್ಬಿಡು ಅಷ್ಟೇ ಕ್ಲೋಸ್ ಮೈಲ್ ಬೆಟ್ಟ ಎಲ್ಲ ಚರ್ಚ್ ಮಾಡಿ ಬರ್ತೀನಿ ಸರ್ ಕೂಮಿಂಗ್ ಮಾಡಿ ಅಂತ ಮೆಸೇಜ್ ಕೊಟ್ಬಿಡೋರು ಆಯ್ತು ಬಂದ್ಬಿಡಿ ಅಪ್ಪ ಅನ್ನೋರು ಇದು ಪಕ್ಕ ನಡೆದಿದೆ ಆದ್ರೆ ಇವ್ರು ಹೋಗ್ತಾ ಇರಲಿಲ್ಲ ಯಾರು ಸರ್ ಹೋಯ್ತಾರೆ ಯಾರು ಹೋಗ್ಮೇಲೆ ಯಾತಕ್ಕೆ ಅವ್ರು ತಿನ್ನೋ ವೇಸ್ಟು ದುಡ್ಡು ನಾಲ್ಕು ಸಾಲ ತಿಂಡಿ ಬೆಳಗ್ಗೆ 6 ಗಂಟೆಗೆ ಒಂದು ತಿಂಡಿ ತಿಂಡಿ ಅವ್ರಿಗೆ ರೋಸ್ಟು ಇವೆಲ್ಲ ಪಲ್ಯ ಆಮೇಲೆ ತಿರ್ಗ 9 ಗಂಟೆ ಆದ್ರೂ ಒಂದು ನಾಷ್ಟ ಇವೆಲ್ಲ ಪಾರ್ಸಲ್ ಆಮೇಲೆ ಅವ್ರಿಗೆ ಹೂಮಿಂಗ್ ಹೋಗೋರು ಪಾರ್ಸಲ್ ಎಲ್ಲ ಪ್ಯಾಕಿಂಗ್ ನೀರು ವಾಟರ್ ಕ್ಯಾನ್ ಅವ್ರಿಗೆ ಏನೇನು ಬೇಕು ಎಲ್ಲ ನಮಗೂ ಕೊಡೋರು ನಾವು ಎತ್ಕೊಂಡು ಅವ್ರ ಜೊತೆಗೆ ಹೋಗಿದ್ದೀರಾ 3 ವರ್ಷ ಮಾಡೀನಿ ಅವ್ರ ಜೊತೆಯಲ್ಲಿ ಶಂಕರ್ ಬೇದಿ ಸಾಹೇಬ್ರ ಜೊತೆಯಲ್ಲಿ ಹೋಗಿನಿ ಅಲ್ಲಿ ಗೋಪಿನಾಥ ತಮ್ಮಲ್ಲಿ ಪೆರಿಗುಳಿ ಅದು ಬಿಟ್ಟರೆ ಅಲ್ಲಿ ಒಂದು ಇದು ಬರ್ತದೆ ಮುರುಗಂಡಿ ಅಂತ ಬರ್ತದೆ ಆ ಮುರುಗಂಡಿಲಿ ಯಕ್ಕೆ ಕ್ಯಾಂಪ್ ಅಲ್ಲಿ ಅಲ್ಲಿ ಹೋಗಿಮಿ ಮಾರಿ ಮಾಡುವಂಥವೆಲ್ಲ ಅಲ್ಲಿ ಕ್ಯಾಂಪ್ ಮಾಡಿಮಿ ಅವಾಗ ಈ ಜಿಂಬ ಆನೆತಲೆ ಜಿಂಬ ಕೊಕ್ಕೋರೆ ಅವರೊಂದಿಗೆ ಚರ್ಚ್ ಹೋಗಿ ಕರ್ಕೊಂಡು ನಮ್ಮ ಜೊಳೆ ಶಂಕರ್ ಬಿದ್ರಿ ಸಾಹೇಬ್ರು ಬಂದರೆ ಅವ್ರು ಬಂದಾಗ ಒಂದು ಸ್ವಲ್ಪ ಊಟ ಅಡಗಿಸಿದ್ದು ಅವರು ಶಂಕರ್ ಬಿದ್ರಿ ಸಾಹೇಬ್ರು ಬಂದರೆ ಧೈರ್ಯವಾಗಿ ಹೋಯ್ತಾ ಇದ್ರು ಆಮೇಲೆ ಜನ ಒಂದು ಸ್ವಲ್ಪ ಓಡಾಡ್ತಿದ್ರು ಅವ್ರು ಬಂದ್ಮೇಲೆ ಸ್ಟೇಷ್ ಟ್ರಿಪ್ ಆಗಿ ಹೋಗೋರು ಆ ತಕ್ಷಣ ಹೋಗೋರು ಆ ಪಾರ್ಟಿಗೆ ಎಲ್ಲಿದ್ರು ಶಕೀಲ್ ಅಹಮದ್ ಇಲ್ಲೇ ಬೆಟರ್ ಟೇಸ್ಟ್ ಏನು ಒಂದ್ ದಿವಸ ಲೇ ನೀನ್ಯಾಕ ಮರ ನಮ್ಮ ಜೊತೆಲಿ ಬರೋಲ್ಲ ಅಂದ್ರು ನಾ ಬರೋಲ್ಲ ಸರ್ ನಮ್ಮ ಮೇಲೆ ನೋಡಿ ಈ ತರ ಇದೆ ನಮಗೆ ಭಯ ಇದೆ ನಮ್ಮನೆಗೆ ಹೊಡೆದಾಗ್ತೀನಿ ಸರ ಅಂದ್ಬಿಟ್ಟು ಅವರು ಕೋಟ್ ಕೊಟ್ಬಿಟ್ಟು ಅಂತೀವೆಲ್ಲ ಕರ್ಕೊಂಡು ಹೋಗಿದ್ರು ಅಲ್ಲಿ ಗೋವಿಂದ ಪಾಡಿ ಅಂತ ತಮಿಳ್ನಾಡು ಇದೆ ಶಕೀಲ್ ಅಹಮದ್ ಕರ್ಕೊಂಡು ಹೋಗಿದ್ರು ಅಲ್ಲಿಗೆ ಶಕೀಲ್ ಅಹಮದ್ ಹೇಳಿದ್ರೆ ಬೇಕಾದಷ್ಟು ಸರ್ ಬಾ ಗೋವಿಂದ ಪಾಡಿಗೆ ಅಂತ ಕರ್ಕೊಂಡು ಹೋದ್ರು ಆ ಕಡೆ ಕರ್ಕೊಂಡು ಹೋಗ್ಬಿಟ್ಟು ಅರ್ಜುನ ಇದ್ದ ಸಿಕ್ಕಿದ್ದು ಒಂದು ಗುಡ್ಡೆ ಏರೋ ಎದ್ಬಿಟ್ಟ ಗುಡ್ಡದ ಹತ್ಬಿಟ್ಟು ಓಡ್ಬಿಟ್ಟು ಅರ್ಜುನ ಸಿಕ್ಕದ ಒಂದು ಬೆಟ್ಟ ಅದೇ ಎದುರುಗಡೆ ತಮಿಳ್ನಾಡು ಬೆಟ್ಟ ಹತ್ಬಿಟ್ಟು ಓಡ್ಬಿಟ್ಟ ಓಡ್ಬಿಟ್ಟ ಮೇಲೆ ಸುಮಾರು ಫೈರ್ ಮಾಡ್ಬಿಟ್ಟು ಬಂದ್ಬಿಟ್ರು ಆಗಿಂದ ಇವ್ರ ಮೇಲೆ ಕಣ್ಣು ಆಮೇಲೆ ಏನ್ ಮಾಡಿದ್ರು ಗೋಪಿನಾಥಲ್ಲಿ ಶ್ರೀನಿವಾಸ್ ಟಿ ಹಾಕಿದ್ರು ಸಾಹೇಬ್ರ ಇದ್ದಾಗ ಏನ್ ಮಾಡ್ತಿದ್ರು ಮಾರಿಯಮ್ಮ ಅಂತ ಅವ್ರ ತಂಗಿ ಅವ್ರಿಗೆ ಒಂದು ಮೆಡಿಕಲ್ ಶಾಪ್ ವಾಸಗಳು ಇಟ್ಬಿಟ್ಟು ಅವ್ರಿಗೆ ಮಾತ್ರೆ ಕೊಡೋದು ಅವ್ರಿಗೆ ಇಂಜೆಕ್ಷನ್ ಕೊಡೋದು ಇಟ್ಟಿದ್ರು ಎಲ್ಲ ಕಳಿಸಿದ್ರಲ್ವಾ ಈ ಸಾಹೇಬ್ರೆಲ್ಲ ಇನ್ಫಾರ್ಮೇಶನ್ ಈರಪ್ಪನಿಗೆ ಈಗ ಬೇರೆ ಕಡೆ ಪೆನ್ನಾಗರ್ ಕಡೆ ಮೆಸೇಜ್ ಸಿಕ್ಕದೆ ಅಂದ್ಬಿಟ್ಟು ಹೊಂಟದ್ರು ಶ್ರೀನಿವಾಸ್ ಡಿ ಅಪ್ ಹೋದ್ಮೇಲೆ ಈ ಶಕೀಲ್ ಅಹಮದ್ ಏನ್ ಮಾಡಿದ್ರೆ ಏಯ್ ಅವ್ರ ಇಟ್ಕೊಂಡಿದ್ದೇನಮ್ಮ ನೀನು ಇಟ್ಕೊಂಡಿದ್ದೇ ನೀನು ಅವ್ರನ್ನ ಡಿ ಅಪ್ನ ಇಟ್ಕೊಂಡಿದ್ದೀಯಾ ಅಂತ ಮಂಡೆ ಲೋಪರ್ ಮಂಡೆ ಅಂತ ಕೆಟ್ಟ ಕೆಲ್ಸಕ್ಕೆ ಹೋದರೆ ಗೋಪಿನಾಥ್ಲೆ ಮೆಡಿಕಲ್ ಊರೊಳಗಡೆನೆ ಶ್ರೀನಿವಾಸ್ ಡಿ ಅಪ್ಪ ಅವತ್ತು ಇರ್ಲಿಲ್ಲ ಇವ್ರು ಹೋಗಿ ಒಂದು 1/2 ಗಂಟೆ ಈ ಥರ ಎರಡು ಚಾರ್ಜ್ ಮಾಡ್ಬಿಟ್ಟು ಬಂದ್ಬಿಟ್ರು ಆವಮ್ಮ ಏನು ಮಾಡ್ಬಿಟ್ರೆ ಯಾವುದೋ ಒಂದು ಔಷಧಿ ಕುಡಿದ್ಬಿಟ್ಟು ಸತ್ತೋಗ್ಬಿಟ್ರೆ ಏಯ್ ಲೋಪರ್ ಮಂಡೆ ಶ್ರೀನಿವಾಸ್ ಡಿ ಅಪ್ ಇಟ್ಕೊಂಡಿದ್ದೀಯಾ ಅವ್ನಿಗೆ ಇನ್ಫಾರ್ಮೇಶನ್ ಕೊಡ್ತಾ ಲೋಪರ್ ಮಂಡೆ ನಿನಗೆ ಹಂಗೆ ಮಾಡ್ತೀನಿ ಸರ್ ಚಾರ್ಜರ್ ಮಾಡ್ಬಿಟ್ಟಾರೆ ಇವರು ಆಗ ಬಂಚ್ಕೊಂಡು ಸೈನ್ ಇಟ್ಟೆ ಆ ಮಾತ್ರೆ ಕುಡಿದ್ಬಿಟ್ಟು ಕುಡಿದ್ಬಿಟ್ಟು ಸತ್ತೋಗ್ಬಿಟ್ಟ ಯಾವ್ದು ಕುಡಿದ ಸೊಪ್ಪು ಕುಡಿದ ಔಷಧಿ ಯಾವ್ದು ಗೊತ್ತಿಲ್ಲ ಅದ ಕುಡಿದ್ಬಿಟ್ಟು ಆ ಥರ ಎದುರಿಸ್ಬಿಟ್ಟು ಬಂದು ಮಾರನೆಗೆ ಸತ್ತೋದ ಎದುರಿ ಅದೇನ್ ಮಾಡಿದ್ರು ಶ್ರೀನಿವಾಸ್ ಡಿ ಅಪ್ ಮೇಲೆ ತೂಕ ಹಾಕ್ಬಿಟ್ರಿ ಇವರು ಅವ್ರ ತಲೆ ಕಟ್ಟಿದ್ರು ಸಮಾಜ ಇರಲಿಲ್ಲ ಸರ್ ಊರಿಗೆ ಜನಕ್ಕೆ ಒಳ್ಳೇದು ಮಾಡಿದ್ರೆ ಇಸ್ಕೋರ್ ಮಕ್ಕಳಿಗೆ ಸುಮಾರು ಅಲ್ಲಿ ಮನೆಯೇ ಕಳ್ಸಿಕೊಟ್ಟಾರೆ ಅಲ್ಲಿ ಒಂದರ್ಧ ಬೀದಿ ತೆಗ್ದು ಅವರಂತೆ ಕೆಲಸ ಮಾಡಲಿಲ್ಲ ಅವರು ಅವರೊಂದು ಅರ್ಕಲ್ ಬರೀನು ಒಂದು ಕೆಂಪರ್ ಪಂಚೆ ಒಂದು ಕೆಂಪರ್ ಟವಲ್ ಹಾಕೊಂಡೆ ಹೋಯ್ತಿದ್ದೆ ಅವರು ಹಾಕೊಂಡು ಒಬ್ಬರೇ ಕೂಡ ಹೋಗ್ಬಿಡೋರು ಲೈ ನೀನು 12 ಗಂಟೆಯಲ್ಲಿ ಕೂತಿರ ಅಂದ್ಬಿಟ್ಟು ಹೋಗ್ಬೇಕು ನಾನು 12 ಗಂಟೆಯಲ್ಲಿ ಕೂತಿರ್ಬೇಕು ಈ ಕೊಂಗಪಟ್ಟಿ ಅಂತ ಒಳೆ ದಾಟು ಹೋದ್ರೆ ಅವ್ರು 12 ಗಂಟೆ ನಾನು ಅಲ್ಲಿ ಕೂತಿರ್ಬೇಕು ಹೊಂಸ್ಕೊಂಡು 12 ಗಂಟೆ ಅರೂಪಿ ಹಿಂಗೆಲ್ಲ ಮಾಡಿದ್ರೆ ಅವರಂತೆ ಕೆಟ್ಟ ಕೆಲಸ ಮಾಡಲಿಲ್ಲ ಸರ್ ಜನಕ ಒಳ್ಳೇದು ಮಾಡಿದ್ರೆ ಭಾರಿ ಒಳ್ಳೇದು ಮಾಡಿದ್ರೆ ಇಸ್ಕೋಲ್ ಮನೆ ಕಟ್ಸ್ಕೊಟ್ಟಿದ್ರೆ ಅವ್ರ ಚಿಕ್ಕ ಬಂದು ಏನಾಯ್ತು ಸರ್ ಮಾಟಳಿಂದ ಒಂದು ಇನ್ಫಾರ್ಮಲ್ ಪಾರ್ಟಿ ಕರ್ಕೊಂಬಂದಿದ್ರು ಯಾರು ಶಕೀಲ್ ಅಹಮದ್ದು ನೀ ಬೆಳಗ್ಗೆ ಉಗ್ಯಮ್ ರೋಡ್ಲಿ ಹೋಗ್ಬೇಕಾದ್ರೆ ಉಗ್ಯಮ್ ಕಡೆ ಅವನು ಸರ್ ಅಂದ್ಬಿಟ್ಟು 2 ಇನ್ಫಾರ್ಮೇಟ್ ಪಾರ್ಟಿಗಳು ಕರ್ಕೊಂಡು ಶಕೀಲ್ ಅಹಮದ್ದು ಅಲ್ಲಿ ಹೋಗಾರ ಸರ್ ಉಗ್ಯಮ್ ಕಡೆ ಆ ಉಗ್ಯಮ್ ಟರ್ನ್ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗಿದ್ದಲ್ಲ ಇನ್ಫಾರ್ಮೇಶನ್ ಪಾರ್ಟಿ ಇರಪ್ಪ ಅಂತ ಜಾಗಲ್ಲ ನಾನು ಓಡ್ಬಿಟ್ಟ ಅವ್ರ ಗುಂಪು ಓಡ್ಬಿಟ್ಟ ಶಕೀಲ್ ಅಹಮದ್ದು ಓಡಿದ್ಮೇಲೆ ಅಲ್ಲಿ ಇಳಗ್ಬಿಟ್ಟಲ್ಲ ಹಿಂಗೆ ತಾರಾಡೋರ ಹೊತ್ತಿಗೆ ಈರಪ್ಪ ಫೈರ್ ಮಾಡಿ ಶಕೀಲ್ ಅಹಮದ್ದು ಹೊಡೆದಾಗ್ತಿದ್ರು ಶಕೀಲ್ ಅಹಮದ್ದು ನೀವು ಎಷ್ಟು ಸರಿ ಹೋಗಿದ್ರ ನಿಮ್ಮ ಜೋಡಿ ನಾವೊಂದು 2 ಟ್ರಿಪ್ ಹೋಗಿದ್ದೆ ಸರ್ ಅಷ್ಟೇ ನಾನು ತಿರುಗಿಲ್ಲ ಗೋವಿಂದ ಪಾಡಿ ಒಂದ್ಸಲ ಒಂದ್ಸಲ ಮೈಲ್ ಬೆಟ್ಟ ಕರೆದಿದ್ರು ಹೋಗಿದ್ದಿ ಮೈಲ್ ಬೆಟ್ಟ ಸುಮ್ಮನೆ ಈರಪ್ಪ ಎಲ್ಲವನ್ನೇ ಬೆಟ್ಟದ ಮೇಲೆ ಇದ್ದಾನಂತೆ ಟೈಲರಿಂಗ್ ಮಿಷಿನ್ ಇಟ್ಕೊಂಡೇ ನಡೆ ನೋಡ್ಕೊಂಬರ ಅಂತ ಅಲ್ಲಿ ಚರ್ಚ್ ಮಾಡ್ಕೊಂಡು ಆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರು ಟಾಪ್ನವರು ಎಲ್ಲ ಒಂದು 20-30 ಸೀಟ್ ಸೇರ್ಕೊಂಡು ಹೋಗಿದ್ದೆ ಸರ್ ಮೈಲ್ ಬೆಟ್ಟದ ಮೇಲೆ ಶಕೀಲ್ ಅಹಮದ್ ಮುಂದೆ
ಅವರು ಜೊತೆಲಿ ಕರ್ಕೊಂಡು ಹೋಗಿದ್ದೆ. ಶಕೀಲ್ ಅಹಮದ್ ಹೇಗಿದ್ರು ನೋಡೋದಕ್ಕೆ? ಸಣ್ಣಕ್ಕಿದ್ರು ಸರ್ ಅವರು. ಸಣ್ಣಕ್ಕ ಅವ್ರ ಒಂದು ಟೊಪ್ಪಿ ಹಿಂಗ್ ಮಡಗ್ಬಿಟ್ಟು ಇನ್ನೊಬ್ರಿಗೆ ಸೂಟ್ ಮಾಡ್ತಾ ಇದ್ರು. ಟೊಪ್ಪಿನ ಹಿಂಗ್ ಮಡಗ್ಬಿಡುದು ಅಷ್ಟು ಗುರಿ ನಂತರ ಅಂತ ಹೊಡೆಯುತ್ತಿದ್ರು. ಈಗ ನಿಮ್ಮಲ್ಲಿ ಒಂದ್ ಟೊಪ್ಪಿ ಕುಣಿಸ್ಬಿಡುದು ಹೊಡೆಯೋದು ಈ ತರ ಎಲ್ಲ ನಡೆದಲ್ಲ. ನೀವು ವೆಂಕಟಾಚಲ ಅವರು ಇಲ್ಲಿ ಅರಾಕ್ ಶಾಪ್ ಇಟ್ಟಿದ್ರು ಅಂತ ಹೇಳಿ. ಹೌದು. ಯಾವ್ದು ವೀರಪ್ಪನ್ ಟೆರಿಟರಿ ಅಂದ್ರೆ ವೀರಪ್ಪನ್ ಏರಿಯಾದಲ್ಲಿ ಏನ್ ಸರ್ ಏನ್ ಮಾಡಿದ್ರ? ನಾನು ಅರಾಕ್ ಅಂಗಡಿ ಇಟ್ಕೊಂಡಿದ್ದೆ. ಅಲ್ಲಿ ಒಂದ್ 3 ವರ್ಷ ಅಲ್ಲಿ ವ್ಯಾಪಾರ ಮಾಡಿದೆ ಅಷ್ಟು. ಪಾರ್ಲರ್ ಅಲ್ಲಿ. ನಿಮ್ಮ ಹೆಸರು ಏನು ಸರ್? ವೆಂಕಟಾಚಲ ಅಂತ. ಅರಾಕ್ ಅಂದ್ರೆ ಎಲ್ಲಿಂದ್ರ ಬರೋದು? ಅದು ಕೊಳ್ಳೇಗಾಲದಿಂದ. ಕೇರಳಿಯನ್ಸ್ ಅವರು ಇದ್ರು. ಕೇರಳಿಯನ್ಸ್ ಅವರು ಕರೆಕ್ಟ್. ಕೇರಳಿಯನ್ಸ್ ಹತ್ರ ವ್ಯಾಪಾರ ಮಾಡ್ತಾ ಇದ್ದೆ ನಾನು. 3 ವರ್ಷ ಗಲಾಟೆಗಳೇ ನಡೀತಾ ಇತ್ತು. ಅಂದ್ರೆ ಪಾರ್ಲರ್ ರೋಡ್ ಕ್ರಾಸ್ ಅಲ್ಲೇ ಪಕ್ಕದಲ್ಲೇ ಸುಮಾರು ಜನ ತಮಿಳನ್ಸ್ ಕುಡಿಯೋಕೆ ಗಿಡಕ್ ಬರ್ತಾ ಇದ್ರು. ಅಲ್ಲಿ ಸರಾಯ ಅಂಗಡಿ ಅರಾಕ್ ಅಂಗಡಿ ಇಲ್ಲ ಅಲ್ಲಿ ಕಂಟ್ರೋಲು ತಮಿಳ್ನಾಡಲ್ಲಿ. ಅವ್ರು ಬರ್ತಾ ಇದ್ರು ಫುಲ್ ಆಗಿ ಇರ್ಲಿಲ್ಲ. ನಾವು ಅಲ್ಲಿಗೆ ಸುಮಾರು ಬ್ಲಾಕ್ ಹೋಗಿಗೆಲ್ಲ ಕೊಡ್ತಾ ಇದ್ದ 87. ಅಷ್ಟೇನು ದೊಡ್ಡದಿಲ್ಲ ಸರ್, ಅಷ್ಟೇನು ದೊಡ್ಡದೇನಿಲ್ಲ, ಸಿಂಪಲ್ ಅಷ್ಟೇ. ಒಂದ್ ದಿವಸಕ್ಕೆ ಏನೋ ಒಂದು ಸೀಲ್ ಬಾಟ್ಲುಗಳು ಇರ್ತಾಯ್ತು. 7 ರೂಪಾಯಿ ಒಂದು ಬಾಟ್ಲ್ ಮಾರ್ತಾ ಇದ್ದ ನಾವು ಅರೆಕ್ ಅರೆಕ್. ಕೇರಳದವರು ಅರೆಕ್ ಕಂಪ್ನಿ ಅಂತ ಏನೋ ಇತ್ತು ಸರ್, ಅದಕ್ಕೆ ಸರಿಯಾಗಿ ಜ್ಞಾಪಕ ಇಲ್ಲ. ಕೇರಳದವ್ರು ಇದ್ರು ಅವಾಗ, ಅವ್ರ ಹತ್ರ ನಾವು ತಗೊಂಡು ಮಾರ್ತಾ ಇದ್ದ 7 ರೂಪಾಯಿ ಒಂದು ಕ್ವಾಟ್ರು. ಆ ಕ್ವಾಟ್ರ್ ಏನು ದಿವಸಕ್ಕೆ ಒಂದು 30-40 ಹೋಯ್ತಾ ಇತ್ತು. ಅವಾಗ ಈ ತಮಿಳನ್ಸ್ ಬ್ಲಾಕ್ ವಾಲು ನಿಲ್ದ ಮೇಲೆ ಸುಮಾರು ಓಡೋ ಒಂದು 100-105 ಬಾಟ್ಲು ಓಡಕ್ ಶುರು ಆಯ್ತು. ಕುಡಿಯಕ್ಕೆ ಬರ್ತಾ ಇದ್ರು, ಹೋಯ್ತಾ ಇದ್ರು. ಗೋಪಿನಾಥಿಯಿಂದ ಬರ್ತಾ ಇದ್ರು, ಅರ್ಜುನ ಬರ್ತಾ ಇದ್ದ ಕುಡಿಯಕ್ಕೆ. ಅವರಣ್ಣ ಬಂದು ಕುಡಿಯಕ್ಕೆ ಬರ್ತಾ ಇದ್ರು. ಕುಡಿಯಕ್ಕೆ ಬಂದು ನಮ್ಮ ಹತ್ರನೇ ಕುಂತ್ಕೊಂಡು ಕುಡ್ಕೊಂಡು ಊಟ ಗಿಟ ಮಾಡ್ಕೊಂಡು ಹೋಯ್ತಾ ಇದ್ರು. ಮಾತೇನು ಇಲ್ಲ, ನಾವೇ ಒಂದ್ಸರಿ ಬೋದ್ಬಿಟ್ಟಿದ್ದೆ ಸರ್ ಅವ್ರಿಗೆ, ಬೋದ್ಬಿಟ್ಟಿದ್ದೆ ನಾನೇ ಒಂದ್ಸರಿ. ನಮ್ಮ ಮೇಲೆ ಒಂದ್ಸರಿ ಇದು ಮಾಡ್ಬಿಟ್ಟಿದ್ರು ಅವ್ರ ಅಣ್ಣವ್ರು ಹೇಳ್ದಿ, ಏ ಒಳ್ಳೆ ಹುಡುಗ ಅವ್ರಿಗೆಲ್ಲ ಇದು ಮಾಡ್ಬಿಡ. ನಾವು ಬಸ್ ಏಜೆಂಟು ಆಗಿದ್ದ ಅವಾಗ, ಈ ಬಸ್ಗಳಿಗೆ ಇಸ್ಕೊಳ್ಳಿ ಈ ಗಾಡಿ ಎಲ್ಲ ತಡಿತಾ ಇದ್ದ. ಅವಾಗ ಬಂದು ಏನೋ ನಾಟಕಕ್ಕ ಏನೋ ಇದಾವಾಗ ಒಂದು ಲಾರಿ ಬಂತು. ಲಾರಿಯಲ್ಲಿ ಜನ ಹತ್ಸುವಾಗ ನಾನು ಗಲಾಟೆ ಮಾಡಿದೆ. ಅದೇ ಅರೆಕ್ ಮಾರುವಾಗ ಬಂದು ಕುಡ್ಕೊಂಡು ಹೋಯ್ತಾ ಇದ್ರು. ಬಂದು ಊಟ ಗಿಟ ಅಲ್ಲಿಂದನೇ ತಗೊಂಬಂತಿದ್ರು, ಊಟ ಗಿಟ ಎಲ್ಲ ತಗೊಂಬತ್ತಿದ್ರು, ಊಟ ಮಾಡ್ತಿದ್ರು, ಹೋಯ್ತಾ ಇದ್ರು. ಅವರು ನಮ್ಮ ಹತ್ರ ಚೆನ್ನಾಗೇ ಇದ್ರು. ಅವರು ನಮ್ಮ ಅರ್ಜುನ ಅನ್ನೋರು ಅವ್ರ ತಮ್ಮ. ನಮ್ಮ ಹತ್ರನೇ ಬಂದು ಸುಮಾರು ಸರಿ ಇಷ್ಟು ಇಷ್ಟು ಆಡ್ಕೊಂಡು ಕೂತ್ಕೊಂಡು ಜಾಲಿ. ಅವಾಗ ಇಷ್ಟೇನು ಗಲಾಟೆ ಇರಲಿಲ್ಲ ಅವಾಗ. ಆಗ ಏನು ಅಂತ ವೀರಪ್ಪಂದ ಏನು ಅಂತ ಗಲಾಟೆ ಗಲಾಟೆ ಇರಲಿಲ್ಲ. ಎಲ್ಲ ಕಾಮನಾಗೆ ಕೂತ್ಕೊಂಡು ಇದು ಮಾಡ್ತಾ ಇದ್ದು. ಕನ್ನಡ ಮಾತಾಡ್ತಾರೆ, ಕನ್ನಡ ಮಾತಾಡ್ತಿದ್ರು, ತಮಿಳು ಮಾತಾಡ್ತಿದ್ರು. ಅವರು ಎರಡು ಭಾಷೆಯಲ್ಲೂ ಮಾತಾಡ್ತಿದ್ರು. ನಮ್ಮನ್ನ ಅಣ್ಣ ಅಂತ ಕರಿತಾ ಇದ್ದು, ಅಣ್ಣ ಅಂತ ಕರಿತಾ ಇದ್ದಿದ್ದು. ಅವರು ಮಾದೇ ಅವರೆಲ್ಲ ಏನಾಯ ಪೋಡ ತಂಬಿ ವಾಡ ತಂಬಿ ಅಂದ ತಂಬಿ ಅಂತ ಕರೆಯೋರು ಅವರು. ಅದೇ ಒಂದು 100-150 ಬಾಟ್ಲು ಓಡ್ತಾ ಇತ್ತು ಅಲ್ಲಿ ಕಂಟ್ರೋಲ್ ಆದಾಗಿ. ಅದಕ್ಕೆ ಮುಂಚೆ ಏನೂ ಇಲ್ಲ, ಸುಮ್ಮನೆ ಒಂದು ನಾವೇ ಅಲ್ಲೇ ಲೋಕಲ್ನವ್ರು ನಾವು ಕುಡಿತಾ ಇದ್ದೋ ಎಲ್ಲ ಕುಡಿತಾ ಇದ್ದೋ ನಾವೇ ಇದು ಮಾಡ್ಕೊಂಡಿದ್ದೆ. ಮಧ್ಯದಲ್ಲಿ ಏನು ಗಲಾಟೆ ಆಗಿಲ್ಲ ನಮಗೆ, ಅವ್ರ ಕಡೆಯಿಂದ ಏನು ಗಲಾಟೆ ನಮಗಾಗಿಲ್ಲ. ಫಾರೆಸ್ಟ್ನವರು ಇರಬಾರ್ದು ಇಲ್ಲಿ ಶೆಡ್ಗಳು ಇರಬಾರ್ದು ಅಂತ ಒಂದ್ಸರಿ ಕಿತ್ತು ಇದು ಮಾಡಿದ್ರು ಅಷ್ಟೇ. ಅದೇ ಲಾರಿ ನಾಟಕದವ್ರನ್ನ ಕರ್ಕೊ ಹೋಯ್ತಾ ಇದ್ರು ನಾಟಕ ಆಡೋಕ್ಕೆ ಅವ್ರಿಗೆ ತಮಿಳ್ನಾಡಿಂದ ಗೋಪಿನಾಥಮ್ಗೆ. ಆವಾಗ ಅರುಣಾಚಲ ಅಂತ ಕಾವೇರಿಪುರದವನೊಬ್ಬನು, ಅವನ ಹತ್ರ ನಾವು ಗಲಾಟೆ ಮಾಡ್ಕೊಂಡೆ ಇದು ನಂಗೆ ಅಣ್ಣಕ್ಕೆ ನಾಟಕ ಆಡಕ್ಕೆ ಕರ್ಕೊ ಹೋಯ್ತಾ ಇದ್ದೀವಿ, ಗಲಾಟೆ ಮಾಡ್ಬೇಡ ಬಿಟ್ಬಿಡು ಅಂತಂದ. ಯಾರಾದ್ರೆ ನಾವು ಬಿಡೋದಿಲ್ಲ, ಬಸ್ ಹೋಗಂಟ ಬಿಡೋಲ್ಲ, ಸೈಡ್ ನಿಲ್ಲಿಸು ಅಂತ ಲಾರಿ ನಿಲ್ಲಿಸ್ಬಿಟ್ಟಿದ್ದ. ನಾವು ಒಂದ್ಸರಿ ನಾಟಕ ಆಡಕ್ಕೆ ಹೋಯ್ತಿದ್ರಲ್ಲ ಅವ್ರನ್ನ, ಅದೇ ಅಣ್ಣ ಅಂದ್ರೆ ಅವರೇ ವೀರಪ್ಪನ. ವೀರಪ್ಪನ್ಗೆ ನಾಟಕ ನಾಟಕ ಅವರು ಹಬ್ಬಕ್ಕೆ ಫಂಕ್ಷನ್ಗೆ ಕರ್ಕೊ ಹೋಯ್ತಾ ಇದ್ದ. ಸುಮಾರು ರಾತ್ರಿ 7:30-8 ನಾವು ನಿಲ್ಸ್ಬಿಟ್ಟು ನಮ್ಮ ಬಸ್ ಹೋಗ್ಲಿಯಪ್ಪ, ಬಸ್ ಹೋದ್ಮೇಲೆ ಹೋಗಂತ ನಿಲ್ಸ್ಬಿಟ್ಟಿದ್ದ. ನಾವು ನಮ್ಮ ಜನಗಳೆಲ್ಲ ಅದಕ್ಕೆ ತಗೊಂಡು ಹೊಂಟಾಯ್ತಾರಲ್ಲ, ಬಸ್ಸಿಗೆ ಖಾಲಿ ಹೋಗುತ್ತಲ್ಲ, ಅದಕ್ಕೆ ನಾವು ನಿಲ್ಸ್ಬಿಟ್ಟಿದ್ದ. ಅದಕ್ಕೆ ನಮ್ಮೇಲೆ ಬಸ್ ಅವ್ರು ಹೋಗಿ ಹೇಳಿ ಬಸ್ಸಲ್ಲಿ ತಡೆದ್ಬಿಟ್ಟಿದ್ರು ಹಂಗ ಹಿಂಗ ಅಂತ ಅಂದ್ಬಿಟ್ಟು ಅಲ್ಲೋಗಿ ಹೇಳಿದ್ರಂತೆ ಅಷ್ಟೇ. ಅಲ್ಲೋಗಿ ಹೇಳಿದ್ಮೇಲೆ ಅವ್ರ ಅಣ್ಣ ಬಂದು ನಮ್ಗೆ ಹೇಳಿದ್ರು, ಏ ಯಾಕಪ್ಪ ನೀನು ತಡೆದ್ಬಿಟ್ಟಿದ್ದೆ ಅಂತೆ ಲಾರಿನ. ನಾವು 4 ಜನ ಇದ್ದ ಅಲ್ಲಿ ಹುಡುಗರುಗಳೆಲ್ಲ ಅಲ್ಲಿ ಕಬಡ್ಡಿ ಮತ್ತು ಮುನಿಯಪ್ಪನೂ ಇದ್ದ, ಒಂದು 3-4 ಜನ ಇದ್ದ. ಅವಾಗ ಇದು ಮಾಡಿ ಕಂಟ್ರೋಲ್ ಮಾಡಿದ್ದ. ಅವಾಗ ಹೇಳಿ ಅವರು ಹಂಗೆಲ್ಲ ಇದು ಮಾಡ್ಕೋಬೇಡ, ಹೋಗಲಿ ಬಿಡು, ಅವ್ರ ಅಣ್ಣ ಮಾದಯ್ಯ ಹಿಂಗೆಲ್ಲ ಗಾಡಿ ಮಾಡಬೇಡ, ಬಸ್ಗಳು ಒಂದು ದಿವಸ ಬರ್ತದೆ ಒಂದು ದಿವಸ ಹೋಗುತ್ತೆ, ಎಲ್ಲ ತಡಿಕೋಬೇಡ ಬಿಡು ಹೋಗಲಿ. ನೈಟ್ ಟೈಮ್ ಪಾಪ ಇಲ್ಲಿ ಮನೆ ಕೆಳಗೆ ಜಾಗ ಇಲ್ಲ, ಏನೂ ಇಲ್ಲ, ಜನಗಳು ಮನೆ ಕೆಳಗೆ ಜಾಗ ಇಲ್ಲ, ಏನೂ ಇಲ್ಲ, ಮಳೆ ಹೊಯ್ತು ಗಾಳಿ ಬಂದರೆ ಎಲ್ಲಿ ಮನೆತಾರೆ, ಬಿಟ್ಬಿಡು ಹೋಗಲಿ ಅಂತ ಹೇಳಿದ್ರು ಅಷ್ಟೇ. ವೀರಪ್ಪನ ಗಲಾಟೆನೇ ಇಲ್ಲ ಅವಾಗ ನಾವು ಇರುವಾಗ, ನಾವು ಇರುವಾಗ ವೀರಪ್ಪನ ಗಲಾಟೆನೇ. ಫಾರೆಸ್ಟ್ನವ್ರು ಇರೋ ಗಲಾಟೆ ಆಯ್ತಾ ಇದ್ದಾಗ ನಮ್ಮ ಇಲ್ಲಿ ಶೆಡ್ಗಳು ಇರಬಾರ್ದು ಅಂತ ಶೆಡ್ ಖಾಲಿ ಮಾಡಿಸ್ರು ಅಷ್ಟೇ. ವಾಸುದೇವ ಮೂರ್ತಿ ಅವ್ರು ಬಂದರು ಅಲ್ಲಿಗೆ, 87 ಪರಿಚಯ ಆದ್ರು ನಮಗೆ. ಪರಿಚಯ ಚೆನ್ನಾಗಾದ್ರು ನಮ್ಮ ಜೊತೆಲೇ ಯಾವಾಗೂ ನಮ್ಮ ಜೊತೆಲೇ ಮಿಂಗಲ್, ಯಾವಾಗೂ ನಮ್ಮ ಜೊತೆಲೇ ಮನಗದು ತಿನ್ನೋದು ಉಣ್ಣೋದೆಲ್ಲ ನಾವೆಲ್ಲ ಜೊತೆನಲ್ಲೆ. ಎಲ್ಲರೂ ಹೊರಗಡೆ ಹೋಗ್ಬೇಕಾದ್ರೂ ಜೊತೆನಲ್ಲೆ. ಕೊಳ್ತೂರು ಮೇಟೂರ್ಗೆ ಹೋಗ್ಬೇಕಾದ್ರೆ ಅಲ್ಲೇ ಊಟ ಸಿನಿಮಾ ಗಿನ್ಮಾ ನೋಡಿಕೊಂಡು ವಾಪಸ್ ಬರ್ತಾ ಇದ್ದೋ. ನಮ್ಗಳತ್ತು ಕೆಟ್ಟ ಅಭ್ಯಾಸ ಇತ್ತು ಕುಡಿಯೋದು, ಅವ್ರ ಹತ್ರನೂ ಇತ್ತು, ಇಲ್ಲ ಅಂತಲ್ಲ ಇತ್ತು. ನಾವು ಆರಾಮಾಗಿ ಜಾಲಿಯಾಗಿ ಕುಡ್ಕೊಂಡು ಗಿಡ್ಕೊಂಡು ಇರ್ತಾಯಿದ್ದ. ಆದ್ಮೇಲೆ ಟೈಮ್ ಆದ್ಮೇಲೆ 8-9 ಗಂಟೆ ಆದ್ಮೇಲೆ ಅವ್ರು ಹೋಗಿ ಮನೆಗೆ ಹೋದವ್ರು, ನಾವು ಹೋಗಿ ಮನೆಗೆ ಸಡ್ಡಲ್ಲಿ ಮನೆಗೆ ಹೋಗ್ತಾ ಇದ್ದ. ತಿನ್ಬಿಟ್ರೆ ಗಲಾಟೆಗಳು ಅವು ಜಾಸ್ತಿ ಇದ್ದ. ನಾವೇನಾದ್ರು ಇವ್ರು ಎಲ್ಲರೂ ಹೋಗ್ಬೇಕಾದ್ರೆ ನಮ್ಗೆ ಕರ್ಕೊ ಹೋಯ್ತಾ ಇದ್ರು ಅವರು.
ಅವನು ಅತ್ತನ ಹುಡುಗರು ಇದ್ದ ವಾಸ್ತವ ಮೂರ್ತಿ ಅವರು ಎಲ್ಲಿಗಾರ ಹೋಗ್ಬೇಕ ಬನ್ನೆ ಹೋಗಿ ಬರೋ ಅಂದ್ಬಿಟ್ಟು ಜೀಪಲ್ಲಿ ಹಚ್ಕೊಂಡು ಹೊಂಟಾಯ್ತಿದ್ರು ನಮ್ಮ ಹಚ್ಕೊಂಡು ಹೋಗಿ ಸುಮಾರು ಸೇಫ್ಟಿಯಾಗಿ ತಗೊಂಡ್ಬಂದು ನಮ್ಗೆ ಬಿಟ್ಬಿಡ್ತಾ ಇದ್ರು. ಅರ್ಜುನ ನಮ್ಮ ಜೊತೆ ಕೂತ್ಕೋತಾ ಇದ್ದ, ಅವನು ಈ ರೋಡು ಕಾಂಟ್ರಾಕ್ಟ್ ತಗೊಂಡಿದ್ದ, ಗೋಪಿನಾಥಮ್ಗೆ ಹೋಗೋ ರೋಡ್ ಕಾಂಟ್ರಾಕ್ಟ್ ತಗೊಂಡಿದ್ದ ಅವನು, ಬಾಲ ಕಟ್ಟೋದಕ್ಕೆ ಮೋರಿ ಕಟ್ಟೋದಕ್ಕೆ ಹಳ್ಳಕ್ಕೆ ಮೋರಿ ಕಟ್ಟೋದಕ್ಕೆ ಅರ್ಜುನನ್ನ ಅವ್ರು ತಗೊಂಡಿದ್ರು. ಆವಾಗ ನಮ್ಮ ಹತ್ರ ಬಂದು ಕೂತ್ಕೋತಿದ್ರು ಅಲ್ಲಿ, ಹಳ್ಳಕ್ಕೆ ಮೋರಿ ಕಟ್ಟೋದು ಜಲ್ಲಿ ಹಾಕ್ಸೋದು ಎಲ್ಲ ಮಾಡ್ತಿದ್ರು ಅವರು. ಕಾಂಟ್ರಾಕ್ಟ್ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಿರ್ತಾರೆ. ಹ್ಮ್, ಹುಡುಗ ಸರ್ ಒಳ್ಳೆ ಹುಡುಗ ಅವನು, ಯಾಕಂದ್ರೆ ಹುಡುಗ ನಮಗಿಂತ ಚಿಕ್ಕ ವಯಸ್ಸು ಹುಡುಗ, ಮಾತುಕತೆನಲ್ಲಿ ಬರೀ ಏನು ಒಂದು ಹೊರಟು ಮಾತಿಲ್ಲ ಏನೂ ಇಲ್ಲ, ಹಂಗೆ ಇದ್ದ ನಮ್ಮ ಹತ್ರ. ಆಮೇಲೆ ಏನಾಯ್ತು ಅಂತ ಎಣ್ಣೆ ಎಣ್ಣೆ ಅಭ್ಯಾಸ ಇಲ್ಲ ಯಾರಿಗೆ, ಅರ್ಜುನ್ಗೆ ಕುಡಿತಾ ಇರ್ನಡ ಅವನು. ಅವ್ರ ಅಣ್ಣ ಕುಡಿತಾ ಇದ್ರು ಅಷ್ಟೇ, ಮಾದಯ್ಯ ಅವನು ಅದಿಲ್ಲ. ಏನು ಮಾತಾಡೋನು ವೀರಪ್ಪನ ಬಗ್ಗೆ ಬಂದಾಗ? ಅವೆಲ್ಲ ಏನು ಮಾತಾಡ್ತಾ ಇರಲಿಲ್ಲ ಸರ್, ವೀರಪ್ಪನ ಬಗ್ಗೆ ಏನು ಮಾತಾಡ್ತಾ ಇರಲಿಲ್ಲ. ಬರ್ತಾ ಇದ್ದ ಕುಂತಿದ್ದ ಕುತ್ಕೋತಿದ್ ನಮ್ ಜೊತೆ ಅಂದ್ರೆ ಟೈಮ್ ಆದ್ರೂ ಹೊಂಟಾಯ್ತದೆ. ವೀರಪ್ಪನ ಬಗ್ಗೆ ಅವೆಲ್ಲ ಏನು ಮಾತಾಡ್ತಾ ಇರಲಿಲ್ಲ. ಮಾದಯ್ಯ ಬಂದ್ರೆ ಏನ್ ಮಾತಾಡೋನು? ಅವನು ಬಂದವ್ ಕುಡ್ಕೊಂತಿದ್ದ ಉಣ್ಕೊಂತಿದ್ದ ತಿನ್ಕೊಂತಿದ್ದ ನಮಗೂ ಕೊಡಿಸ್ತಿದ್ದ ಅವನೇ, ಅವನೇ ಮಾದಯ್ಯ. ನಾವೇ ವ್ಯಾಪಾರಸ್ಥರ ಆದ್ರೆ ಅವನ್ ಕಾಸನೆಲ್ಲ ನಮಗೂ ಕೊಡಿಸ್ತಾ ಇದ್ರು, ಕುಡಿರಿ ಅಂತ ಜಾಲಿಯಾಗಿ ಸಾರ. ಏ ಒಂದಿರ್ತಿ ಕಂಪ್ನಿ ರೀತಿ ಅಷ್ಟೇ, ಏಮಿಂಗ್ಸ್ ಏನಿಲ್ಲ ಸರ್. ಯಾವಾಗಾರು ಬರೋರಿ ಕೊಳತೂರು ಸಂತೆ ಗಿಂತ ಆದ್ರೆ ಬೆಳಗ್ಗೆನೆ ಬಂದ್ಬಿಡೋರು. ಕೊಳತೂರು ಸಂತೆ ಶುಕ್ರವಾರ ಬೆಳಗ್ಗೆನೆ ಬರೋರು, ಕುಂತಿರೋರು ಕುಡ್ಕೊಂಡು ಸಾಯಂಕಾಲ ಆದ್ರೂ ಮನೆಗೆ ಹೊಂಟೋಗೋರು. ಅಷ್ಟು ಕುಡಿಯೋರು ಒಂದೊಂದು ಎರಡೆರಡು ಕ್ವಾರ್ಟರ್ ಹೀಗೆ ಕುಡಿಯೋರು. ನಾವೇ ಮೂರು ನಾಲ್ಕು ಎತ್ತು ಬಿಡ್ತಾ ಇದ್ದಾವೆ. ನಾವ್ರೇನು ನಾವೇ ಮೂರು ನಾಲ್ಕು ಎತ್ತು ಬಿಡ್ತಾ ಇದ್ದಾವೆ. ಒಟ್ಟು ಆ ರೋಡ್ ಅಲ್ಲಿ ಎಷ್ಟು ಬಸ್ ಹೋಗ್ತಿದ್ವು ಆ ಕಾಲ? ನಮ್ದು ಒಂದೇ ಬಸ್ ಹೋಯ್ತಾ ಇದ್ದು, ದೇವಸ್ಥಾನ ಬಸ್. ದೇವಸ್ಥಾನ ಬಸ್ ಒಂದು ಹೋಯ್ತಾ ಇತ್ತು ದೇವಸ್ಥಾನದ್ದು. ಆಮೇಲೆ ಸರಸ್ವತಿ ಅಂತ ಅಂದ್ಬಿಟ್ಟು ಒಂದು ಹಾಕೊಂಡು ನಾವೇ, ಅದ್ರಲ್ಲಿ ನಾನೇ ಕಂಡಕ್ಟರ್ ಒಂದು ಇಪ್ಪತ್ತು ಇಪ್ಪತ್ತು ವರ್ಷ ಹೊಡೆದೆ ನಾನು. ಆಮೇಲೆ ದೇವಸ್ಥಾನ ಬಸ್ಸಿಗೆ ಬಂದ್ಬಿಟ್ಟೆ ನಾನು, ದೇವಸ್ಥಾನ ಬಸ್ ಅಲ್ಲಿ ಹೊಡೆದು. ಈಗೂ ದೇವಸ್ಥಾನ ಬಸ್ ಅಲ್ಲೇ ಇರೋದು. ಅಲ್ಲಿ ಅರಾಕ್ ಅಂಗಡಿ ನಿಮ್ಮದ ಅಥವಾ ಬೇರೆಯವ್ರದ್ದು ಕೆಲ್ಸಕ್ಕಿದ್ರೆ? ನಮ್ಮದೇ ಅರಾಕ್ ಅಂಗಡಿ. ನಿಮ್ದೇ ಅರಾಕ್ ಅಂಗಡಿ? ನಮ್ದೇ. ನಮ್ಗೆ ಸಪ್ಲೈ ಕೊಡ್ತಾ ಇದ್ರು, ನಾವು ಸೇಲ್ ಮಾಡಿ ನಮಗೆ ಕಮಿಷನ್ ಕೊಡ್ತಾ ಇದ್ರು ಅಷ್ಟೇ, ಒಂದು ಬಾಟ್ಲಿಗೆ ಇಷ್ಟು ಅಂತ. ಅದು ಅವಾಗ ಲೈಸೆನ್ಸ್ ಎಲ್ಲ ಇತ್ತ? ಹಾ, ಲೈಸೆನ್ಸ್ ಇತ್ತು. ಗೋಪಿನಾಥಮ್ ಜನಗಳೇ ಬತ್ತಾ ಇದ್ದು ಅಷ್ಟು ಮಾತ್ರ ಗೊತ್ತು ನಮ್ಗೆ. ಪೆರ್ಮಳ ಅವ್ರ ಜೊತೆಲೆ ಬತ್ತಾ ಇದ್ದ, ಪೆರ್ಮಳು ಮದ ಜೊತೆಲೆ ಬತ್ತಾ ಇದ್ದ. ನಲ್ಲೂರ್ ಮಾದ ಅವರೆಲ್ಲ ಎಣ್ಣೆಗೆ ಅಭ್ಯಾಸ ಇಲ್ಲ ಅವ್ರಿಗೆಲ್ಲ, ಪರಿಚಯ ಅಷ್ಟೇ. ಮೋಹನಯ್ಯ ಸತ್ತಾಗ ಎಲ್ಲಿದ್ರ? ಮೋಹನಯ್ಯ ಸತ್ತಾಗ ನಾವು ಪಾಲಾರಲ್ಲಿ ಇದ್ದ. ಮೋಹನಯ್ಯ, ನಾನು ಮತ್ತೆ ಮಾದೇವಪ್ಪ ದಫೆದಾರರು, ಮೂರು ಜನ ಇಲ್ಲಿಂದ ಟೀನೇ ಕುಡ್ಕೊಂಡು ಹೋದ. ನಾವು ಟೀ ಕುಡ್ಕೊಂಡು ಹೋದ ಬೆಟ್ಟದಿಂದ, ಮಾದೇಶ್ವರನ ಬೆಟ್ಟದಿಂದ ಪಾಲಾರ್ಗೆ. ಈ ಮೋನಯ್ಯಂದ ಇದಾಯ್ತಲ್ಲ, ಏನೇನಾಯ್ತು ಸರ್ ಅವತ್ತು? ನಾವು ಮಾದೇಶ್ವರನ್ ಬೆಟ್ಟದಿಂದ ಪಾಲಾರ್ಗೆ ಹೋದ ನಮ್ಮ ಬಸ್ಸಲ್ಲಿ ಮಾದೇವಪ್ಪ ಮತ್ತೆ ನಾವು ಮೋಹನಯ್ಯ. ಮಾದೇವಪ್ಪ ಜಫೇದಾರ್ ಇದ್ರು ಅಲ್ಲಿ. ಸರಿ, ನಾನು ಮಾಮೂಲಿ ಅಲ್ಲಿ ಹೋಗಿ ಪುನಃ ರಿಟರ್ನ್ ಬರ್ಬೇಕು. ನಾನು ಅದೇ ಬಸ್ಸಲ್ಲಿ, ನನ್ನ ಡ್ಯೂಟಿ ಅದೇ ಬಸ್ಸು, ದೇವಸ್ಥಾನದ ಬಸ್. ಮೈಸೂರಿಂದ ಪಾಲಾರ್ಗೆ ಹೋಯ್ತಾ ಇತ್ತು ಅದು. ಪುನಃ ನಾನು ಅಲ್ಲಿಂದ ಇಲ್ಲಿಂದ 12:30 ಹೋಗಿ ಪುನಃ ಒಂದು ಕಾಲ ಅಲ್ಲಿ ಬಿಟ್ಟು ಬರ್ಬೇಕು. ನಾನು ಒಂದು ಕಾಲ ಬಿಟ್ಟು ಬತ್ತಾ ಇದ್ದ, ಒಂದು ಕಾಲ ಬಿಟ್ಟು ಮಾಮೂಲಿ ಅವಾಗ ಸಹ ಬಿಟ್ಬಿಟ್ಟೆ. ಅವಾಗ ಒಂದು ಕಾಲಿಗೆ ನಾನು ಮಾಮೂಲಿ ಬಸ್ಸಲ್ಲಿ ಬತ್ತಾ ಇದ್ದೆ. ಮಾಮೂಲಿ ಬಸ್ಸಲ್ಲಿ ಬಂದು ಸುಮಾರು ಅರ್ಧ ಬೆಟ್ಟ ಹತ್ತು ಬಂದ್ಬಿಟ್ಟಿದ್ದೀನಿ. ಹಿಂದ್ಗಡೆ ಒಂದು ಲಾರಿ ಬತ್ತಾ ಇತ್ತು, ಲಾರಿ ಸ್ಪೀಡಾಗಿ ಬತ್ತಾ ಇತ್ತು, ನಮ್ಮ ಬಸ್ ಸೈಡ್ ಕೊಟ್ಬಿಟ್ರು ಸ್ಪೀಡಾಗಿ ಬತ್ತಾ ಅಂದ್ಬಿಟ್ಟು. ಆಮೇಲೆ ಇಲ್ಲಿ ಬಂದು ಫಾರೆಸ್ಟ್ ಆಫೀಸ್ ಹತ್ರ ಬಂದ್ಮೇಲೆ ಮೋಹನೇ ಸುಟ್ಬಿಟ್ಟಿದ್ದಾರೆ ಅಂತ ಅವಾಗ ಗೊತ್ತಾಗಿದ್ದು ನಮ್ಗೆ. ಇಲ್ಲಿ ಬಂದು ನಾವು ನೋಡಿದೋ ಲಾರಿನಲ್ಲಿ ಅವ್ರನ್ನ ಮನೆಗೆ ಸಿದ್ಧಿದ್ದು. ನೀವು ಕರ್ಕೊಂಡು ಹೋಗಿದ್ ನೀವೇನೆ? ನಾನು ಮತ್ತೆ ಮಾದೇವಪ್ಪ ಎಲ್ಲ ಜೊತೆಲೆ ಬಸ್ಸಲ್ಲಿ ಹೋದ ಮಾಮೂಲಿ ಇಲ್ಲಿಂದ ಮಾದೇಶ್ವರನ ಬೆಟ್ಟದ ಪಾಲಾರ್ಗೆ ಹೋಗಿ ನಾನು ಮಾಮೂಲಿ ಡ್ಯೂಟಿಗೆ ಹೋಗ್ಲೇಬೇಕಲ್ಲಿಗೆ. ಏನು ಮಾತಾಡಿ, ಟೀ ಕುಡ್ದೋ ಓದೋ ಅಷ್ಟೇ. ಬಸ್ಸಲ್ಲಿ ಅವ್ರು ಬಂದು ಕೂತ್ಕೊಂಡ್ರು, ಮಾಮೂಲಿ ನನ್ನ ಬಸ್ ಕೆಲಸ ನಾ ಮಾಡ್ಕೋಯ್ತಾ ಇದ್ದೆ. ನನ್ನ ಬಸ್ ಕೆಲಸ ನನ್ನ ಮಾಮೂಲಿ ಟಿಕೆಟ್ ಇಶ್ಯೂ ಮಾಡೋದು ನನ್ನ ಮಾಮೂಲಿ. ಇಲ್ಲಿಂದ ಪಾಲಾರ್ಗೆ, ಪಾಲಾರಿಂದ ಪುನಃ ಬೆಟ್ಟದ ಬರೋವರೆಗೂ ಟಿಕೆಟ್ ಇಶ್ಯೂ ಮಾಡೋದು ನಾನೇ. ಆ ಕೆಲಸ ಮಾಡ್ಕೊಂಡು ಹೋಯ್ತಾ ಇದ್ದೆ ಅಷ್ಟೇ. ನಾವು ಇಳಿಸ್ಬಿಟ್ಟು ಬಂದ್ಬಿಟ್ಟ, ನಾವು ಇಳಿಸ್ಬಿಟ್ಟು ಬಂದ್ಬಿಟ್ಟ ಅವ್ರನ್ನ. ಮಾದೇವಪ್ಪನವರು ಅಲ್ಲೇ ಇದ್ರು, ಅವ್ರ ಜೊತೆನೆ ಇರ್ಬೋದು. ನಾವು ಒಟ್ಟಲ್ಲಿ ಇಳಿಸ್ಬಿಟ್ಟು ಬಂದ್ಬಿಟ್ಟ. ಬಸ್ಸಲ್ಲಿ ಇಬ್ರು ಒಟ್ಟಿಗೆ ಕೂತ್ಕೊಂಡಿದ್ರ? ಇಲ್ಲ, ಸ್ಟ್ಯಾಂಡಿಂಗ್, ಫುಲ್ ಸ್ಟ್ಯಾಂಡಿಂಗು ಬಸ್ಸು. ಜನ ಸಿಕ್ಕಾಪಟ್ಟೆ ರಶ್ ಆವಾಗ, ಸ್ಟ್ಯಾಂಡಿಂಗ್ ಅವಾಗ. ಎಲ್ಲೆಲ್ಲಿ ನಿಂತಿರೋದು ಗೊತ್ತಿಲ್ಲ ಒಟ್ಟಿನಲ್ಲಿ. ಮಾದೇವಪ್ಪ ಅವ್ನು ಒಟ್ಟಿಗೆ ಇದ್ರು? ಒಟ್ಟಿಗೆ ಇದ್ರು ಇಲ್ಲ, ಬಸ್ಸಲ್ಲಿ ಒಂದೇ ಬಸ್ಸಲ್ಲಿ ಇದ್ರು ಒಟ್ಟಿನಲ್ಲಿ. ಮಾದೇವಪ್ಪಂದು ಏನು, ಅವನು ಫುಲ್ ಕುಡ್ಕಾರ, ಫುಲ್ ಕುಡ್ತಾ ಕುಡ್ತಾ ಅವನು ಜಾಸ್ತಿ. ಬರೀ ರೌಡಿ ಜಮ್ಮ ಅವನು, ಬಿಟ್ಟು ರೌಡಿ ಜಮ್ಮ ಅದ್ರತಿ ಕಚಡ ಅವನು. ಕುಡ್ದು ಬಿಟ್ರೆ ಭಾರಿ ಮೋಸ. ನಮ್ಮ ಜೊತೆಲ್ಲ ಚೆನ್ನಾಗಿರೋ ಕುಡ್ದ್ಬಿಟ್ಟು ನಮ್ಮೇಲೆ ಜಗಳ ಮಾಡೋನು. ಸಾರಾಯಿ ಓಸಿ ಕೊಡಬೇಕು, ಓರ್ಸಿ ಕೊಡಿದ್ರೆ ಜಗ ಸಡ್ ಮುಚ್ಚ ಅಂಗಡಿ ಬೆಂಕಿ ಹಾಕ್ತೀನಿ ಅನ್ನೋನು. ರೌಡಿ ಜಮ್ ಮಾಡ್ತಿದ್ದ ಅವನು. ಗೋಪಿನಾಥ್ ಮಾಮೂಲಿ ಬಸ್ಸಲ್ಲಿ ಬರ್ತಾ ಇದ್ರೆ ಅವ್ರದೇ ನಮಗೆ ಟ್ರಾವೆಲ್ಸು, ಗೋಪಿನಾಥ್ ಅವ್ರದೇ ಟ್ರಾವೆಲ್ಸು, ಗೋಪಿನಾಥಮ್ ಹೊಗೇನಕಲ್ನವ್ರದೇ ಟ್ರಾವೆಲ್ ನಮಗೆ. ಅವ್ರದ್ದು ಆ ಜನನೇ ಹಚ್ಕೋಯ್ತದೆ, ಆ ಜನನೇ ಇಳಿಸ್ತಾ ಇದ್ದೀನಿ. ಲಾಸ್ಟ್ ಸ್ಟಾಪು ನಮಗೆ ಗೋಪಿನಾಥ ಮಾಲ್ಟು. ನಾವು ಹೋಗೋದು 8:30 ಆಯ್ತಿತ್ತು. ಪಕ್ಕದಲ್ಲಿ ಒಂದು ಸಡ್ಡು ಹೋಟ್ಲು, ಅಲ್ಲಿ ಊಟ ಮಾಡ್ಕೊಂಡು ಒಂದು ಬಸ್ಸಲ್ಲಿ ಬಿದ್ಕೋತಿದ್ದೆ ಅಷ್ಟೇ. ನಾ ಈಗೂ ಹೋಯ್ತಾ ಇದ್ದೀನಿ ಸರ್, ಇವಾಗಲೂ ಹೋಯ್ತಾ ಇದ್ದೀನಿ. ಇವಾಗ ಅಲ್ಲಿ ಬಸ್ ನಿಲ್ಲಿಸ್ಬಿಟ್ಟಿದ್ದೀನಿ, ಹೋಯ್ತಾ ಇಲ್ಲ. ಇವಾಗ ಅಲ್ಲಿ ಇವಾಗೂ ಬಸ್ ಕೆಲಸನೇ ಇದೆ ನಮಗೆ.
ಅಲ್ಲಿ ಬಸ್ ನಿಲ್ಲಿಸಿದ್ರಿಂದ ನಾನು ಹೋಯ್ತಾ ಇಲ್ಲ ಈಗ ಸುಮಾರು ಒಂದು 8-9 ವರ್ಷದಿಂದ ಹೋಯ್ತಾ ಇಲ್ಲ ಆ ಕಡೆಗೆ. ನಿಮ್ಮ ಹೆಸರು ಸರ್? ವೆಂಕಟಾಚಲ ಅಂತ. ಜನಜಾಗೃತಿ ಮಾಧ್ಯಮದ ಎಲ್ಲ ವೀಕ್ಷಕರಿಗೆ ನನ್ನ ಒಂದು ನಮಸ್ಕಾರ. ಹಾಗೂ ನೀವು ಜನಜಾಗೃತಿ ಮಾಧ್ಯಮದ ಚಂದಾದಾರರಾಗಿ ಒಬ್ಬ ಸಾಮಾಜಿಕ ಕಳಕಳಿಯ ಪತ್ರಕರ್ತನಿಗೆ ಬೆನ್ನೆಲುಬಾಗಿ ನಿಲ್ಲಿ ಅಂತ ಹೇಳಿ ನಾನು ಕೇಳ್ಕೊಳ್ತೇನೆ.